ಇದು ನನ್ನ ನನ್ನ ಅದೃಷ್ಟ ನನಗೆ ಇದು ಒಂದು ಅವಕಾಶ ಸಿಕ್ತು ಇದು ಸುವರ್ಣ ಅವಕಾಶ ಅಂತಾನೆ ಹೇಳಬಹುದು ನಾನು ಈ ತರದ ಒಂದು ಇವರದ ಒಂದು ಸಾಕ್ಷ್ಯಚಿತ್ರ ಮಾಡೋದು ನನಗೆ ಅವಕಾಶ ಸಿಕ್ಕಿದ್ದು ಇದು ನನ್ನ ಅದೃಷ್ಟ ಇದು ನಾಂದಿ ಆಗಬೇಕು ಅಂತ ನನಗೆ ಅನಿಸುತ್ತೆ ಯಾಕಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗಿರಬಹುದು ಅಥವಾ ನಮ್ಮ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಸಾಕಷ್ಟು ಕಲಾವಿದರು ಇದ್ದಾರೆ ಹಿರಿಯ ಕಲಾವಿದರು ನಟಿಯರಾಗಿರಬಹುದು ಅಥವಾ ನಟರಾಗಿರ್ಬೋದು ಕಲಾವಿದರು ಕಲಾವಿದೆಯರಾಗಿರ್ಬೋದು ಅವ್ರದ್ದು ಸಾಕಷ್ಟು ಒಂದು ಒಂದು ಕೊಡುಗೆ ಇದೆ ಚಿತ್ರರಂಗಕ್ಕೆ ಆದರೆ ಅವ್ರದ್ದು ಆ ಕೊಡುಗೆನ ಒಂದು ಸಮಗ್ರವಾಗಿ ಒಂದು ಸಾಕ್ಷ್ಯಚಿತ್ರದ ಮುಖಾಂತರ ಅದು ಬಂದಿಲ್ಲ ಸಾಕಷ್ಟು ಅದು ಇನ್ನೂ ಅದು ಅದರ ಪ್ರಯತ್ನಗಳು ಆಗಬೇಕು ಸೊ ಅದು ಆದರೆ ಒಂದು ಮುಂದಿನ ಪೀಳಿಗೆಗೆ ಅದು ಒಂದು ಮಾದರಿ ಆಗುತ್ತೆ ದಾರಿದೀಪಗಳು ಆಗ್ತವೆ ಜೊತೆಗೆ ಯಾಕಂತಂದರೆ ಇದು ಪ್ರವಾಸ ಏನಿದೆ ಇದು ಸುಲಭ ಅಲ್ಲ ಒಂದು ಚಿತ್ರರಂಗಕ್ಕೆ ಬರೋದು ಬಂದಾದಮೇಲೆ ಅಲ್ಲಿ ಉಳ್ಕೊಳ್ಳೋದು ಉಳಿದಾದಮೇಲೆ ಅಲ್ಲಿ ಸೂಪರ್ ಸ್ಟಾರ್ ಆದಮೇಲೆ ಸೂಪರ್ ಸ್ಟಾರ್ ಆದಮೇಲೆ ಅದನ್ನು ಉಳಿಸ್ಕೊಳ್ಳೋದು ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಇದು ಸುಲಭ ಅಲ್ಲ ಇದೇ ಒಂದು ದೊಡ್ಡ ಸ್ಫೂರ್ತಿ ನಾನು ಒಂದು 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 ಸನ್ನಿವೇಶದಲ್ಲಿ ಬರುತ್ತೆ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ವಿಷ್ಣುವರ್ಧನ್ ಅವರು ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ಭಾರತಿ ವಿಷ್ಣುವರ್ಧನ್ ಅವರು 6 ತಿಂಗಳು ಗಂಜಿ ಊಟ ಮಾಡಿದ್ದಾರೆ ಇದು ಎಷ್ಟು ಜನಕ್ಕೆ ಗೊತ್ತಿರುತ್ತೆ 6 ತಿಂಗಳು ಗಂಜಿ ಊಟ ಯಾಕೆ ಮಾಡೋ ಪರಿಸ್ಥಿತಿ ಬಂತು ಬಂದರೂ ಅವರು ಯಾವ ಥರ ಅದನ್ನು ನಿಭಾಯಿಸ್ಕೊಂಡ್ರು ಇವ್ರ ಜೊತೆಯಲ್ಲಿ ಇವ್ರ ಮಕ್ಕಳು ಇದ್ದರು ಇವರು ಆಮೇಲೆ ಇವ್ರ ಅಕ್ಕ ಚಂದನ ಅವರು ಹೇಗೆ ನಿಭಾಯಿಸ್ಕೊಂಡವ್ರು ಹೊರಗಡೆ ಜಗತ್ತಿಗೆ ಸೂಪರ್ ಸ್ಟಾರ್ಸ್ ಇಬ್ಬರು ಅವರು 4 ಜನ ಮನೆ ಒಳಗಡೆ ಗಂಜಿ ಊಟ ಮಾಡಿದ್ದಾರೆ 6 ತಿಂಗಳು ಜೊತೆಗೆ ಅಪ್ಪ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್ ಸಾಹಸ ಸಿಂಹ ಆಗೋದಕ್ಕೆ ಅದೇನು ಓವರ್ ನೈಟ್ ಆಗಲಿಲ್ವಲ್ಲ ರಾತ್ರೋರಾತ್ರಿ ಸಾಹಸ ಸಿಂಹ ಆಗಲಿಲ್ಲ ಎಲ್ರಿಗೂ ಗೊತ್ತಿದೆ ಅದು ಅವ್ರು ಎಷ್ಟು ಸಂಘರ್ಷ ಅನುಭವಿಸಿದ್ದಾರೆ ಕಷ್ಟಪಟ್ಟಿದ್ದಾರೆ ಆ ಸಾಹಸಗಳಿಂದ ಅವರು ಸಾಹಸ ಸಿಂಹ ಆಗಿದ್ದಾರೆ ಸೊ ಅದನ್ನೆಲ್ಲ ಹೇಳಿದಾಗ ಇವರಾದ ಆ ಒಂದು ಪ್ರವಾಸನ ಹೇಳಿದಾಗ ಅದು ಪ್ರತಿಯೊಬ್ಬರಿಗೂ ಸಾಮಾನ್ಯ ವ್ಯಕ್ತಿಗೂ ಕೂಡ ಅದು ಸ್ಫೂರ್ತಿಯಾಗಿದೆ ಜೊತೆಗೆ ಇದು ಎಲ್ಲ ದಾಖಲೆ ಆಗಬೇಕು ಅದರ ದೃಷ್ಟಿಯಿಂದ ಅವ್ರದ್ದು ನಾವು ಇಲ್ಲ ಅವ್ರದ್ದು ನಾವು ಪುಸ್ತಕ ಮಾಡಿದ್ದೀವಿ ಅದು ಕೆಲವೇ ದಿನಗಳಲ್ಲಿ ಅದು ಪುಸ್ತಕದ ರೂಪದಲ್ಲಿ ಬರುತ್ತೆ ಆಮೇಲೆ ಅದರಲ್ಲಿ ಅಪ್ಪ ಅವರೇ ಮಾತಾಡಿರ್ತಕ್ಕಂಥ ಸಾಕಷ್ಟು ಸಂಘರ್ಷಗಳಿವೆ ಸಂದರ್ಶನಗಳಿವೆ ಹಾಗಾಗಿ ಅದು ಸಮಗ್ರವಾಗಿದೆ ಅದು ಪುಸ್ತಕದ ರೂಪದಲ್ಲಿ ಬರುತ್ತೆ ಅಮ್ಮ ಅವ್ರದ್ದು ಸಾಕ್ಷ್ಯಚಿತ್ರದ ರೂಪದಲ್ಲಿ ಬರುತ್ತೆ ಒಂದು ಖಂಡಿತವಾಗ್ಲು ಆ ಬಾಳೆ ಬಾಳ ಬಂಗಾರ ಅದು ಒಂದು ನನಗೆ ಸ್ಫೂರ್ತಿಯಾಗಿತ್ತು ಒಂದು ಜೊತೆಗೆ ಇವ್ರ ಜೀವನನು ಹಾಗೆ ಕೆಲವುದನ್ನ ಹೇಳ್ಕೊಳಕ್ ಆಗಲ್ಲ ಅನುಭವಿಸೋದ್ರಿಂದ ಅದು ಅನುಭವಿಸ್ಬೇಕು ವಿನಃ ಅದೇನಾಗುತ್ತೆ ಇವ್ರ ಮೇಲೆ ಪ್ರೀತಿ ಇರುತ್ತಲ್ಲ ಆ ಪ್ರೀತಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಷ್ಟೇ ಈಗ ನಾವು ಮನೆಯವ್ರಿಗೋಸ್ಕರ ಮಾಡಿರ್ತೀವಿ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ತಂದೆ ತಾಯಿಗೋಸ್ಕರ ಅದಕ್ಕೆ ಖರ್ಚು ಅದಕ್ಕೆ ಖರ್ಚೇ ಇಲ್ಲ ಅದಕ್ಕೆ ನಾವು ಏನಂತ ಹೇಳೋದು ಅದಕ್ಕೆ ಆಮೇಲೆ ಅವ್ರು ನಾವು ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅವ್ರು ಋಣ ತೀರ್ಸೋಕ್ಕಾಗಲ್ಲ ನಮ್ಮ ಕೈಲಿ ಆಗೋದೇ ಯಾವತ್ತೂ ತೀರ್ಸೋಕ್ಕಾಗಲ್ಲ ಇನ್ನೂ ಆಗಿಲ್ಲ ಈಗ ಇದು ಇದ್ರ ಇದಾದಮೇಲೆ ಮಾಡ್ತೀವಿ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ ಇದು ನಮ್ಮ ಪ್ರತಿಯೊಬ್ಬರ ಅಭಿಮಾನ ಇವರು ಅಷ್ಟೇ ನಾನು ಹೇಳಬೇಕು ನಮ್ಮ ಪ್ರತಿಯೊಬ್ಬರ ಹೆಮ್ಮೆ ನಮ್ಮ ಪ್ರತಿಯೊಬ್ಬರ ಅಭಿಮಾನ ಪ್ರತಿಯೊಬ್ಬ ಕನ್ನಡಿಗನೇ ಅಷ್ಟೇ ಅಲ್ಲ ಇದು ನಮ್ಮ ಭಾರತೀಯ ಚಿತ್ರರಂಗದ ಹೆಮ್ಮೆ ಎಸ್ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಎಸ್ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ